ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು. ಕರ್ನಾಟಕದ ಫಿಲ್ಮ್ ಆದ ಗೋಸ್ಟ್ ಇವತ್ತಿಗೆ ರಿಲೀಸ್ ಆಗಿ 4 ದಿವಸಗಳು ಕಳೆಯಿತು. ಅದೇ ರೀತಿ ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಸರ್ ಇದ್ದಾರೆ. ಹಾಗೆ ಗೋಸ್ಟ್ ಫಿಲ್ಮ್ ಬಿಡುಗಡೆದ 4ನೇ ದಿವಸಕ್ಕೆ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಸರ್ನ ಅಭಿಮಾನಿಗಳನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಗೋಸ್ಟ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಗೋಸ್ಟ್ ಫಿಲ್ಮ್ ಬಿಡುಗಡೆದ 4ನೇ ದಿವಸಕ್ಕೆ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಕರ್ನಾಟಕದಲ್ಲಿ 3,10,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳ್ನಾಡಲ್ಲಿ ಈ ಫಿಲ್ಮ್ 540,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸಲ್ಲಿ ಈ ಫಿಲ್ಮ್ 94,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಬಿಡುಗಡೆದ 4ನೇ ದಿವಸಕ್ಕೆ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 4,10,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಟಿವಿ ರೈಟ್ಸ್, ಒಟಿಟಿ ರೈಟ್ಸ್ ಹಾಗೂ ಸ್ಯಾಟಲೈಟ್ ರೈಟ್ಸನ್ನು ಸೇರಿಸಿ 28,40,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 18,30,000 ಕಲೆಕ್ಷನ್ ಮಾಡುತ್ತಾ ಸಂಡೇ ಆದ ಕಾರಣ ಕಲೆಕ್ಷನ್ನಲ್ಲಿ ಅದ್ಭುತವಾದ ಗ್ರೋತನ್ನು ನೋಡ ಸಿಕ್ಕಿದೆ ಅಂತ ಹೇಳ್ಬೋದು ಗೋಸ್ಟ್ ಫಿಲ್ಮ್ಗೆ. ಹಾಗೆ ನಿಮ್ಮ ಪ್ರಕಾರ ಗೋಸ್ಟ್ ಫಿಲ್ಮ್ ಇವತ್ತಿನ ಫುಲ್ ಡೇಗೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಗೋಸ್ಟ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.